ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಕಾಟೇರ ಸಿನಿಮಾ ಇಂದು ಬಿಡುಗಡೆಯಾಗಿ ಬ್ಲ್ಯಾಕ್ನಲ್ಲಿ ಕೂಡ ಟಿಕೆಟ್ ಸಿಗದೇ ಇರುವ ರೀತಿ ಕರ್ನಾಟಕದಾದ್ಯಂತ ಹವಾ ಸೃಷ್ಟಿ ಮಾಡಿದೆ. ಹಾಗಾದ್ರೆ ಕಾಟೇರ ಸಿನಿಮಾ ಮೊದಲ ದಿನವೇ ಬಾಚಿಕೊಂಡಿದ್ದು ಎಷ್ಟು ಕೋಟಿ ಗೊತ್ತಾ? ಕಾಟೇರ ಸಿನಿಮಾದ ಫಸ್ಟ್ ಡೇ ಕಲೆಕ್ಷನ್ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಮೊದಲು, ನೀವು ಪಕ್ಕ ಡಿ ಬಾಸ್ ಹಾಗೂ ಸ್ಯಾಂಡಲ್ವುಡ್ನ ಅಪ್ರಟ ಅಭಿಮಾನಿಯಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ತಪ್ಪದೇ ಕ್ಲಿಕ್ ಮಾಡಿ. ಹೌದು, ಕಾಟೇರ ಸಿನಿಮಾ ದರ್ಶನ್ ಅವರ ಹಿಂದಿನ ಸಿನಿಮಾಗಳಂತೆ ಇದೊಂದು ಕಮರ್ಷಿಯಲ್ ಸಿನಿಮಾ ಅಲ್ಲ, ಇದು ಬೇರೆಯೇ ಸಿನಿಮಾ. ಸಿನಿಮಾ ಶುರುವಾದ ಮುಕ್ಕಾಲು ಗಂಟೆವರೆಗೂ ಯಾವುದೇ ಫೈಟ್ ಕೂಡ ಇಲ್ಲ, ಮಾಸ್ ಎಂಟ್ರಿ ಕೂಡ ಇಲ್ಲ, ಎಲ್ಲವೂ ಈ ಸಿನಿಮಾದಲ್ಲಿ ಬೇರೆ ರೀತಿನೇ. ನಿರ್ದೇಶಕ ತರುಣ್ ಸುಧೀರ್ ಅವರು ಡಿ ಬಾಸ್ ಅವರನ್ನ ಅವರ ಅಭಿಮಾನಿಗಳಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ನೂರಾರು ಜನರ ಅಸ್ಥಿ ಪಂಜರ ಸಿಗುವ ಸನ್ನಿವೇಶದಿಂದ ಆರಂಭವಾಗುವ ಕತೆ ವಯಸ್ಸಾದ ಡಿ ಬಾಸ್ ಅವರ ಲುಕ್ನಿಂದ ಕಾಟೇರನ ಹಿಂದಿನ ಚರಿತ್ರೆ ಓಪನ್ ಆಗುತ್ತೆ. ಕಾಟೇರ ಸಿನಿಮಾ ಮೊದಲ ದಿನ 389 ಸಿಂಗಲ್ ಸ್ಕ್ರೀನ್ಗಳಲ್ಲಿ ಪ್ರದರ್ಶನ ಕೊಟ್ಟಿದೆ. 72 ಮಲ್ಟಿಪ್ಲೆಕ್ಸ್ನಲ್ಲಿ ಇಂದು ಕಾಟೇರ ಸಿನಿಮಾ ಬಿಡುಗಡೆಯಾಗಿದೆ. ಮಧ್ಯರಾತ್ರಿ 21 ಶೋಗಳನ್ನು ಪ್ರದರ್ಶನ ಕೊಟ್ಟಿದೆ ಕಾಟೇರ ಸಿನಿಮಾ. ಬೆಳಗಿನ ಜಾವ 3 ಗಂಟೆಗೆ 44 ಶೋಗಳು ಆರಂಭವಾಗಿದ್ದವು. ಇನ್ನು 4 ರಿಂದ 5 ಗಂಟೆ ಸುಮಾರಿಗೆ 77 ಶೋಗಳು ಆರಂಭಗೊಂಡಿದ್ದವು. ಒಟ್ಟಿನಲ್ಲಿ ಇಂದು ಸೂರ್ಯ ಉದಯಿಸುವ ಮುಂಚೆ 370 ಅಧಿಕ ಶೋಗಳನ್ನು ಕರ್ನಾಟಕದ ಥಿಯೇಟರ್ಗಳಲ್ಲಿ ಕಾಟೇರ ಸಿನಿಮಾವನ್ನು ಹಾಕಲಾಗಿತ್ತು. ಕಾಟೇರ ಸಿನಿಮಾವನ್ನು ಮೊದಲ ದಿನವೇ 1670 ಅಧಿಕ ಶೋಗಳನ್ನು ಪ್ರದರ್ಶನ ಕೊಟ್ಟಿದೆ. ಇದು ಕೂಡ ಡಿ ಬಾಸ್ ಅವರ ಮತ್ತೊಂದು ಹೊಸ ರೆಕಾರ್ಡ್ ಆಗಿದೆ. ಇನ್ನು ಕಾಟೇರ ಸಿನಿಮಾ ಇಷ್ಟು ಶೋಗಳನ್ನು ಪ್ರದರ್ಶನ ಕೊಟ್ಟು ಎಷ್ಟು ಕೋಟಿಯನ್ನು ಮೊದಲ ದಿನವೇ ಬಾಚಿಕೊಂಡಿದೆ ಗೊತ್ತಾ? ಕಾಟೇರ ಸಿನಿಮಾ ಬಿಡುಗಡೆ ಆಗುವುದಕ್ಕಿಂತ ಮುಂಚೆ ಕೇವಲ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲೇ 1 ಕೋಟಿಗೂ ಅಧಿಕ ಹಣವನ್ನು ಬಾಚಿಕೊಂಡಿತ್ತು. ಇದೀಗ ಸಿನಿಮಾ ಬಿಡುಗಡೆಯಾಗಿ ಮೊದಲ ದಿನ ಪ್ರದರ್ಶನ ಕೊಟ್ಟು ಕಾಟೇರ ಸಿನಿಮಾ ಗಳಿಸಿದ್ದು ಬರೋಬ್ಬರಿ 19.20 ಕೋಟಿ. ಹೌದು, ಕಾಟೇರ ಸಿನಿಮಾ ಮೊದಲ ದಿನವೇ 10 ಕೋಟಿಯಷ್ಟು ಕಲೆಕ್ಷನ್ ಮಾಡಿದೆ. ಇನ್ನು ಈ ವೀಕೆಂಡ್ನಲ್ಲಿ ಇನ್ನು ಕಾಟೇರ ಸಿನಿಮಾದ ಕಲೆಕ್ಷನ್ ದುಪ್ಪಟ್ಟಾಗಲಿದೆ. ಕಾಟೇರ ಸಿನಿಮಾ ಮೊದಲ ದಿನವೇ ಕರ್ನಾಟಕದ ಜನತೆಗೆ ಇಷ್ಟವಾಗಿ 100 ಕೋಟಿ ಕ್ಲಬ್ಗೆ ಸೇರೋಕೆ ರೆಡಿಯಾಗಿದೆ ಅಂದುಕೊಂಡಂತೆ. ಆದರೆ ಕಾಟೇರ ಸಿನಿಮಾ ರಿಲೀಸ್ ಆಗಿ ಕೇವಲ ಒಂದೇ ವಾರದಲ್ಲಿ ಅದು ಕೂಡ ಕನ್ನಡ ಭಾಷೆಯಲ್ಲಿ 100 ಕೋಟಿಗೂ ಅಧಿಕ ಹಣವನ್ನು ಗಳಿಸಲಿದೆ. ಕಾಟೇರ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ಬಗ್ಗೆ ನಿಮಗೇನಿಸ್ತು? ಇದರ ಬಗ್ಗೆ ಸಂಪೂರ್ಣವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ರೂಪದಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇದೇ ರೀತಿಯ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.